ಗಂಡುಪಲ್ಲಿ ಎಂಬ ಊರಲ್ಲಿ ಮುತ್ಯಾಲು ಎಂಬ ರೈತ ಇರ್ತಾನೆ ಆತನ ಹತ್ರ ಒಂದು ಮೇಲ್ಜಾತಿ ಹಸು ಇರುತ್ತೆ ಅದು ತುಂಬಾ ಜಾಸ್ತಿ ಹಾಲು ಕೊಡ್ತಿರೋದ್ರಿಂದ ಮುತ್ಯಾಲು ಚೆನ್ನಾಗಿ ಹಣ ಸಂಪಾದಿಸಿಕೊಂಡು ಅವರ ಕುಟುಂಬಕ್ಕೆ ಏನು ಪ್ರಾಬ್ಲಮ್ ಇಲ್ಲದೆ ಜೀವನ ಸಾಗಿಸ್ತಾ ಇರ್ತಾರೆ ಅದೇ ಊರಲ್ಲಿ ಭೂಷಯ್ಯ ಎಂಬ ಭೂಸ್ವಾಮಿ ಇರ್ತಾನೆ ಆತನಿಗೆ ಎಷ್ಟು ಸಂಪತ್ತೆ ಇದ್ದರೂ ತೃಪ್ತಿ ಇಲ್ಲ ಯಾಕಂದ್ರೆ ಒಂದೇ ಹಸುನ ಹಿಡ್ಕೊಂಡು ಮುತ್ಯಾಲು ಮಾಡ್ತಿರೋ ವ್ಯಾಪಾರ ಭೂಷಯ್ಯ ಅಷ್ಟು ಸಂಪತ್ತೆಯಿಂದ ಮಾಡ್ತಿರೋದು ಆದಷ್ಟು ಸಮವಾಗಿರುತ್ತೆ ಅದರಿಂದ ಮುತ್ಯಾಲು ಮೇಲೆ ಇರೋ ಹಸು ಮೇಲೆ ಬೀಳುತ್ತೆ ಭೂಷಯ್ಯ ಕಣ್ಣು ಒಂದಿನ ಭೂಷಯ್ಯ ಅವನ ಕೆಲಸದವನ ಸತ್ತಿ ಹತ್ರ ಹೀಗಂತಾನೆ ಏನು ಸತ್ತಿ ಮುತ್ಯಾಲು ಅವನ ಹಾಲು ವ್ಯಾಪಾರ ನೋಡಿದ್ರೆ ನನ್ನ ಹೊಟ್ಟೆ ಉರಿದೋಗ್ತಿದ್ಯೋ ಏನು ಮಾಡು ಅಂತೀಯ ಯಜಮಾನ್ರೆ ಆ ಹಸುಗೆ ವಿಷ ಕೊಟ್ಟು ಸಾಯಿಸ್ಬಿಡೋಣ್ವಾ ಅಷ್ಟು ಕೆಲಸ ಮಾಡಬೇಡ್ವೋ ಗೋಹತ್ಯೆ ಮಹಾಪಾಪ ಒಂದು ಕೆಲಸ ಮಾಡು ಆ ಮುತ್ಯಾಲುಗೆ ಎಷ್ಟು ಬೇಕೋ ಅಷ್ಟು ಕೊಡೋಣ ಆ ಹಸುನ ನಮಗೆ ಮಾರ್ಬಿಡು ನಿನ್ನ ಕಣ್ಣು ತಣ್ಣಗಾಗುತ್ತೇನೋ ಆಗ ಹಾಲಿನ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ ಭೂಷಯ್ಯ ಹೇಳೋದ್ರಿಂದ ಸತ್ತಿ ಮುತ್ಯಾಲಂ ಹತ್ರ ರಾಯಭಾರಕ್ಕೆ ಹೋಗ್ತಾನೆ ವಿಷಯ ಕೇಳಿಸ್ಕೊಂಡ ಮುತ್ಯಾಲು ಹೀಗಂತಾನೆ ನೋಡು ಸತ್ತಿ ನಮ್ಮ ದೊಡ್ಡವ್ರ ಹತ್ರ ಇರೋ ಪಶು ಸಂಪತ್ತಿಂದ ಹೋಲಿಸಿದ್ರೆ ನನ್ನ ಹತ್ರ ಇರೋದು ಎಷ್ಟು ಮಾತ್ರ ಹೇಳು ಒಂದೇ ಒಂದು ಹಸು ನನಗೂ ನನ್ನ ಕುಟುಂಬಕ್ಕೆ ಹೊಟ್ಟೆ ತುಂಬಿಸೋದು ಅದೇ ಅಲ್ವಾ ಅದಕ್ಕೆ ಎಷ್ಟು ಕೊಟ್ಟರೂ ಸರಿ ಅದನ್ನ ಮಾತ್ರ ಕೊಡಲ್ಲ ಯಾಕೆ ಅಂದರೆ ಅದು ನನಗೆ ಮಗು ಅಂಥದ್ದು ಅಂತ ಮುತ್ಯಾಲು ಹೇಳಿದ್ದಕ್ಕೆ ಸತ್ತಿ ಅದೇ ಜವಾಬಲ್ಲಿ ಭೂಷಯ್ಯ ಹತ್ರಕ್ಕೆ ಹೋಗ್ತಾನೆ ಇನ್ನಾಗ ಭೂಷಯ್ಯ ಹೀಗಂತಾನೆ ಹೋಗ್ಲಿ ಬಿಡು ಅವನ ಕುಟುಂಬದಿಂದ ಒಬ್ಬರನ್ನ ಬೇರೆ ಮಾಡೋದು ಮಹಾಪಾಪ ಬಿಟ್ಬಿಡೋಣ ಬಿಡು ಅಂತ ಅಂತಾರೆ ಅಂತ ಹೇಳಿದ ಹಾಗೆ ಮತ್ತೆ ಮುತ್ಯಾಲು ಹತ್ರ ಇರೋ ಹಸು ಬಗ್ಗೆ ಮಾತನಾಡೋದೇ ಇಲ್ಲ ಭೂಷಣ್ ಹಾಗೆ ಅವ್ರ ಜೀವನ ಸಾಗ್ತಾ ಇರುತ್ತೆ ಒಂದಿನ ಮೇವಿಗಾಗಿ ಹೊಲಕ್ಕೆ ಹೋದ ಹಸು ಎಷ್ಟಕ್ಕೂ ಮುತ್ಯಾಲು ಮನೆಗೆ ಬರದೇ ಇರೋದಕ್ಕೆ ಮುತ್ಯಾಲು ಗಾಬರಿ ಆಗ್ತಾ ಇರ್ತಾನೆ ಏನು ಈ ಹಸು ಇವತ್ತು ನನ್ನ ಮನೆಗೆ ಬಂದಿಲ್ಲ ಎಲ್ಲಾದರೂ ದಾರಿ ತಪ್ಪು ಹೋಯ್ತೋ ಏನು ಅಂದ್ಕೊಂಡು ಆ ಹಸುನ ಹುಡುಕ್ತಾ ಆ ಕತ್ಲಾಗ್ತಿರೋ ಸಮಯದಲ್ಲಿ ಹೊಲದ ಹತ್ರಕ್ಕೆ ಹೋಗ್ತಾನೆ ಆ ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಎಲ್ಲೂ ಅವ್ರ ಹಸು ಕಾಣಿಸಲ್ಲ ಕೊನೆಗೆ ಒಂದು ಕಡೆ ಹಸುವಿನ ಕೂಗು ಕೇಳಿಸೋದಕ್ಕೆ ಆ ಕಡೆ ಹೋಗಿ ನೋಡ್ತಾನೆ ಹಸು ಒಂದು ಹಳ್ಳದಲ್ಲಿ ಬಿದ್ದಿರುತ್ತೆ ಅದು ಕದಲಕ್ಕಾಗದೇ ಇರೋ ಸ್ಥಿತಿಯಲ್ಲಿರುತ್ತೆ ಎಷ್ಟು ಅವಸ್ಥೆ ಪಟ್ಟು ಅದನ್ನು ಮನೆಗೆ ಸೇರಿಸ್ತಾರೆ ಇನ್ನು ಪಶುವೈದ್ಯನನ್ನ ಕರೆಸಿ ತೋರಿಸ್ತಾರೆ ಪಶುವೈದ್ಯನು ಅದನ್ನು ಪರೀಕ್ಷಿಸಿ ಹೀಗಂತಾನೆ ಈ ಹಸುಗೆ ಎರಡು ಕಾಲು ಮುರಿದೋಯ್ತು ಇನ್ಮೇಲೆ ಇದು ನಡೆಯೋಕ್ಕಾಗಲ್ಲ ಇನ್ಮುಂದೆ ಇದಕ್ಕೆ ಹಾಲೂ ಕಡಿಮೆ ಆಗೋ ಅವಕಾಶಗಳು ಇದೆ ಅಂತ ವೈದ್ಯನು ಹೇಳ್ತಾನೆ ಇನ್ನು ಆ ದಿನದಿಂದ ಹಸುಗೆ ಕೂತ್ ಕಡೆನೆ ಸೇವೆಗಳು ಮಾಡ್ತಾ ಇರ್ತಾನೆ ಮುತ್ಯಾಲು ಹಾಲು ಸಿಗದೇ ಇರೋ ಕಾರಣಕ್ಕೆ ಮುತ್ಯಾಲು ಬಡತನಕ್ಕೆ ಹೋಗ್ತಾನೆ ಒಂದಿನ ಚಿಂತೆಯಿಂದ ಹೋಗ್ತಿರೋ ಸಾಧುಗೆ ಆ ಕಡೆಯಿಂದ ಆ ಹಸುವಿನ ಕೂಗು ಕೇಳಿಸುತ್ತೆ ಸಾಧು ಒಳಗಡೆ ಬಂದು ಮುತ್ಯಾಲುವೊಂದಿಗೆ ಹೀಗಂತಾನೆ ನೋಡು ತಂದೆ ನಿನ್ನ ಹಸುಗೆ ತುಂಬ ದೊಡ್ಡ ಕಷ್ಟನೇ ಬಂದಿರೋ ಹಾಗಿದೆ ನಾನು ಒಂದ್ಸಲ ಅದನ್ನು ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿ ಆ ಹಸುವನ್ನು ನೋಡಿ ಅವನ ಮಾಯೆಗಳಿಂದ ಒಂದು ಮಾಯಾ ತೈಲವನ್ನು ತರಿಸಿ ಅದನ್ನು ಹಸು ಕಾಲಿಗೆ ಆತನೇ ಹಚ್ತಾನೆ ಇನ್ನು ಸಾಧು ಅಲ್ಲಿಂದ ಹೊರಟೋಗ್ತಾನೆ ಆ ಬೆಳಿಗ್ಗೆ ಹಸು ಎದ್ದು ನಿಂತ್ಕೊಳ್ಳುತ್ತೆ ಆದರೆ ಹಸು ಕಾಲು ತುಂಬ ಉದ್ದನೆಯಾಗಾಗ್ಬಿಡುತ್ತೆ ಅದನ್ನು ನೋಡಿ ಮುತ್ಯಾಲು ಹೀಗೆ ಅನ್ಕೊಳ್ತಾನೆ ಏನು ಹಸು ಕಾಲು ಇಷ್ಟು ಉದ್ದ ಆಗ್ಬಿಟ್ಟಿದೆ ಆದರೆ ಸ್ವಲ್ಪ ದಿನಗಳ ನಂತರ ಆತನಿಗೆ ಹಸು ಆಗಿರೋದು ಅಭ್ಯಾಸ ಆಗೋಗುತ್ತೆ ಮುತ್ಯಾಲಂ ಹತ್ರ ಇರೋ ಉದ್ದನೆಯ ಕಾಲಿನ ಹಸು ಆ ಊರಲ್ಲಿ ಅದೇ ಒಂದು ವಿಚಿತ್ರ ಆಗೋಗುತ್ತೆ ಎಲ್ಲೆಲ್ಲಿಂದಲೋ ಆ ಜನ ಆ ವಿಚಿತ್ರವನ್ನು ನೋಡೋಕ್ಕೆ ಬರೋದು ಅದು ಒಂದು ಮಹಿಮೆ ಇರೋ ಮಾಯಾ ಇರೋ ಹಸು ಅಂತ ಎಲ್ಲರೂ ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ ಅದರೊಂದಿಗೆ ಆ ಮೊದಲಿಗಿಂತ ಕೊಡೋ ಹಾಲಿಗಿಂತ ಹೆಚ್ಚು ಕೊಡ್ತಿರುತ್ತೆ ಅದರಿಂದ ಮುತ್ಯಾಲು ಹಾಲಿನ ವ್ಯಾಪಾರ ಜಾಸ್ತಿ ಆಗುತ್ತೆ ಮುತ್ಯಾಲುಗಿರೋ ಕಷ್ಟನೂ ತೀರಿ ಹೋಗುತ್ತೆ ಇನ್ನೊಂದು ಕಡೆ ಅವನ್ ಪ್ಲಾನ್ ಮಾಡಿ ಮುರಿಸಿರೋ ಹಸು ಕಾಲು ಹಾಗೆ ಬದಲಾಗಿದ್ದಕ್ಕೆ ಆ ವಿಚಿತ್ರವನ್ನು ನೋಡಕ್ಕೆ ಭೂಷಣ್ ಕೂಡ ಬರ್ತಾನೆ ಭೂಷಣ್ನ ನೋಡಿದ ಆ ಹಸು ತಕ್ಷಣ ಅದರ ಉದ್ದನೆಯ ಕಾಲಿಂದ ಒದೆಯುತ್ತೆ ಆಗ ಭೂಷಣನ್ ಕಾಲು ಮುರಿದು ಹಾಸಿಗೆ ಹಿಡಿತಾನೆ ಈ ವಿಧವಾಗಿ ಮಾಯಾ ಹಸು ಅದನ್ನ ಕಷ್ಟ ಕೊಟ್ಟಿದ್ದಕ್ಕೆ ಅವ್ರ ಪದ್ಧತಿಯಿಂದನೇ ಯಾರು ಗ್ರಹಿಸದೇ ಇರೋ ಶಿಕ್ಷೆಯನ್ನು ವಿಧಿಸ್ತಾರೆ ಚಂಚಲಾಪುರಂ ಎಂಬ ಊರಲ್ಲಿ ಲೋಕನಾಥ್ ಎಂಬ ವ್ಯಕ್ತಿ ಇರ್ತಾನೆ ಆತನು ಒಂದು ಕಾಲದಲ್ಲಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದ ಆದರೆ ಆತನು ಮಾಡದೇ ಇರೋ ತಪ್ಪಿಗೆ ಆತನ ಸಿಕ್ಕಾಕ್ಸಿ ಲೋಕನಾಥಂ ಸಸ್ಪೆಂಡ್ ಆಗ್ತಾನೆ ಅದರಿಂದ ಅವನಿಗೆ ಎಲ್ಲೂ ಉದ್ಯೋಗನೂ ಸಿಗಲ್ಲ ಅದಕ್ಕೆ ಕುಟುಂಬವನ್ನು ಪೋಷಿಸ್ಕೊಳ್ಳುತ್ತಾ ಅವನ ಹತ್ರ ಇರೋ ಆಸ್ತಿ ಒಂದೊಂದಾಗಿ ಮಾರ್ಕೊಳ್ಳುತ್ತಾ ಇಷ್ಟು ದಿನಾನು ಅವನ ಜೀವನ ಎಳ್ಕೊಂಡ್ಬರ್ತಾನೆ ಆದರೆ ಈಗ ಆತನ ಹೆಂಡತಿಗೆ ಆರೋಗ್ಯ ಸರಿ ಇರಲ್ಲ ಅದರೊಂದಿಗೆ ಅವ್ರ ತಿಂಡಿಯೊಂದಿಗೆ ಸೇರಿ ಅವ್ರ ವೈದ್ಯನು ದೊಡ್ಡ ಪ್ರಶ್ನೆಯಾಗಿ ಬದಲಾಗ್ಬಿಡುತ್ತೆ ಹಾಸಿಗೆಯಲ್ಲಿರೋ ಆತನ ಹೆಂಡತಿ ಲೋಕನಾಥಮ್ಮನಿಗೆ ಹೀಗಂತಾಳೆ ಏನ್ರಿ ನನ್ನ ತವರ ಮನೆಯಲ್ಲಿ ಬಿಟ್ಬಿಡಿ
ಇಲ್ಲೇ ನಾನು ನಿಮಗೆ ತುಂಬಾ ಭಾರ ಆಗೋಗ್ತಾ ಇದ್ದೀನಿ ರೀ. ತಪ್ಪು ರಾಜನ್, ಹಾಗನ್ಬೇಡ. ನನ್ನ ಹಣೆ ಬರಹ ಸರಿ ಇಲ್ಲದೆ ನಿನ್ನ ಜೀವನವನ್ನು ನಾಶ ಮಾಡಿದೆ ಅಂತ ಒಬ್ರನ್ನೊಬ್ರು ನೋಡಿಕೊಂಡು ನೋವು ಪಡ್ತಾರೆ. ಇನ್ನು ಆನಂತರ ಹೊರಗಡೆ ಬಂದು ಲೋಕನಾಥಂ ಹೀಗೆ ಅನ್ಕೊಳ್ತಾ ಇರ್ತಾನೆ, ಹೇಗೋ ಹಂಗೆ ಏನೋ ಒಂದು ಮಾಡಿ ನನ್ನ ರಾಜ್ಯಮ್ನ ಬದುಕಿಸ್ಕೋಬೇಕು ಅಂತ ಲೋಕನಾಥಂ ಯೋಚಿಸ್ತಾ ಇರ್ತಾನೆ. ಅವನ ಪಕ್ಕದ ಮನೆ ಪರಾಂಕುಶಂ ಆತನ ಹಿತ್ತಲಲ್ಲಿ ಹುಚ್ಚು ಹುಚ್ಚಾಗಿ ಬೆಳೆದಿರೋ ಗಿಡಗಳನ್ನು ಕತ್ತರಿಸಿ ಅದನ್ನು ತಗೊಂಡು ಹೋಗಿ ಕಸದಲ್ಲಿ ಬಿಸಾಕಿ ಬೆಂಕಿ ಹಾಕ್ಬಿಡ್ತಾನೆ. ಲೋಕನಾಥಂ ಆಗಲೇ ಅಲ್ಲಿಗೆ ಹೋಗಿ ಆತನನ್ನು ಅದನ್ನು ಸುಟ್ಟು ಹಾಕ್ಬೇಡ ಅಂತ ವಾದಿಸಿ ಹೀಗಂತಾನೆ, ಪರಾಂಕುಶಂ ನೀನೇನು ಅನ್ಕೊಂಡಿಲ್ಲ, ಆದರೆ ನೀನು ಸುಮ್ಮನೆ ಸುಟ್ಟು ಹಾಕ್ತಿರೋ ಆ ಬಿದಿರು ಕಟ್ಟಿಗೆಯನ್ನು ನನಗೆ ಕೊಡ್ತೀಯಾ? ಕಷ್ಟದಲ್ಲಿದ್ದವನು ನಾನು, ಯಾವುದೋ ಒಂದು ರೂಪದಲ್ಲಿ ಅದನ್ನು ಬಳಸ್ಕೋತೀನಿ ಅಂತ ಲೋಕನಾಥಂ ಹೇಳ್ತಾನೆ. ಆಗ ಆ ಬಿದಿರು ಕಟ್ಟಿಗೆಯನ್ನು ಲೋಕನಾಥಂಗೆ ಕೊಡ್ತಾನೆ. ಆ ಲೋಕನಾಥಂ ಅದನ್ನು ತಗೊಂಡು ಹೋಗಿ ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಆಗಲೇ ಲೋಕನಾಥಂಗೆ ಒಂದು ಒಳ್ಳೆ ಯೋಚನೆ ಬರುತ್ತೆ. ಅಷ್ಟೇ, ನೆನೆಸ್ಕೊಂಡಿದ್ದ ತಕ್ಷಣ ಆ ಬಿದಿರು ಕಟ್ಟಿಗೆಯಿಂದ ಒಂದು ಆಟೋನ ತಯಾರು ಮಾಡ್ತಾನೆ. ಅದ್ರ ಮೇಲೆ ಊರೆಲ್ಲ ತಿರುಗಾಡಿ ಒಂದು ಟ್ರಯಲ್ ಮಾಡ್ತಾನೆ. ಹೊಸದಾಗಿ ಆ ಆಟೋ ಕಾಣಿಸೋಷ್ಟಿಗೆ ಊರು ಜನ ಎಲ್ಲ ಆ ಬಿದಿರು ಕಟ್ಟಿಗೆ ಆಟೋನ ನೋಡೋಕ್ಕೆ ಎಷ್ಟೋ ಆಸಕ್ತಿ ನೋಡಿಸ್ತಾರೆ. ಅದರಿಂದ ಲೋಕನಾಥಂಗೆ ಒಳ್ಳೆ ಹಣ ಬರುತ್ತೆ. ಇನ್ನು ಆ ದಿನದಿಂದ ಪ್ರತಿದಿನ ಆ ಬಿದಿರು ಕಟ್ಟಿಗೆಯ ಆಟೋವಲ್ಲಿ ಆ ಊರಲ್ಲೇ ಟ್ರಿಪ್ಸ್ ಹಾಕಿ ಆ ಬಂದ ಹಣದಿಂದ ಅವ್ರ ಹೆಂಡತಿ ವೈದ್ಯಕ್ಕಾಗಿ ಕೂಡ ಹಾಕ್ತಾ ಇರ್ತಾನೆ ಲೋಕನಾಥಂ. ಇದೆಲ್ಲ ಹೀಗಿದ್ರೆ ಒಂದಿನ ಸಾಯಂಕಾಲ ಆಟೋಲಿ ಟ್ರಿಪ್ಸ್ ಮುಗಿಸ್ಕೊಂಡು ಮನೆಗೆ ಬರ್ತಿರೋ ಲೋಕನಾಥಂಗೆ ದಾರಿನಿ ಅವ್ರ ಆಟೋಗೆ ಅಡ್ಡವಾಗಿ ಒಂದು ನಾಗಿನಿ ಬಂದು ನಿಲ್ತಾಳೆ. ಆ ನಾಗಿನಿ ಹೀಗಂತಾಳೆ, ದಯವಿಟ್ಟು ನನಗೆ ಸಹಾಯ ಮಾಡಿ, ನನ್ನ ಮಗಳಿಗೆ ಅಪಾಯ ಆಗಿ ರಕ್ತದ ಮರುವಲ್ಲಿ ಬಿದ್ದಿದ್ದಾಳೆ. ನನ್ನ ಮಗು ಕ್ಷೇಮವಾಗಿದ್ರೇನೆ ನನ್ನ ಶಕ್ತಿಗಳು ಕೆಲಸ ಮಾಡಲ್ಲ ಅಂತ ನಾಗಿನಿ ಹೇಳೋದ್ರಿಂದ ಲೋಕನಾಥಮ್ಮ ಮಗುನ, ಆ ನಾಗಿನಿ ಮಗುನ ಅವನ ಆಟೋಲ್ಲಿ ಹತ್ತಿಸ್ಕೊಂಡು ಹಾಸ್ಪಿಟ್ಲಲ್ಲಿ ಸೇರಿಸ್ತಾನೆ. ಅವನ ಹೆಂಡತಿಗೋಸ್ಕರ ಇಟ್ಕೊಂಡಿದ್ದ ಹಣ ಎಲ್ಲ ಖರ್ಚು ಮಾಡಿಬಿಡ್ತಾನೆ. ಸ್ವಲ್ಪ ಗಂಟೆಗಳ ನಂತರ ಆ ನಾಗಿನಿ ಮಗು ಎಚ್ಚರ ಆದಮೇಲೆ ಆ ನಾಗಿನಿ ಲೋಕನಾಥಮ್ ಹತ್ರಕ್ಕೆ ಬಂದು ಹೀಗಂತಾಳೆ, ನೀನು ಮಾಡಿದ ಸಹಾಯವನ್ನು ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ನಿನ್ನಿಂದಲೇ ನನ್ನ ಮಗು ಬದುಕಿರೋದು. ಅದನ್ನು ಬದುಕಿಸ್ಕೊಳ್ಳೋಕ್ಕೆ ನಿನ್ನ ಹೆಂಡತಿ ವೈದ್ಯಕ್ಕೋಸ್ಕರ ಬಚ್ಚಿಟ್ಕೊಂಡ ಹಣ ಎಲ್ಲ ಉಪಯೋಗಿಸ್ಬಿಟ್ಟೆ ಅಂತ ನನಗೆ ಗೊತ್ತು. ಅದಕ್ಕೆ ನಿನಗೆ ನಾನು ಒಂದು ಬಹುಮಾನ ಕೊಡ್ತೀನಿ. ಇನ್ಮೇಲೆ ನಿನ್ನ ಬ್ಯಾಂಬೋ ಆಟೋ ನಿನ್ನ ಬ್ಯಾಂಬೋ ಮನಿ ಆಟೋ ಆಗೋಗುತ್ತೆ. ಅದರಿಂದ ನಿಮಗೆ ಜಾಸ್ತಿ ಮಂದಿ ಪ್ಯಾಸೆಂಜರ್ಸ್ ಆಕರ್ಷಣೆ ಆಗ್ತಾರೆ. ನಿನಗೆ ಬರೋ ಹಣ ಎರಡು ಪಟ್ಟಾಗುತ್ತೆ. ಸದ್ಯಕ್ಕೆ ನನಗಿರೋ ಶಕ್ತಿಗಳಿಂದ ನಾನು ನಿನ್ನ ಋಣ ಇಷ್ಟೇ ತೀರಿಸ್ಕೊಳಕ್ಕಾಗೋದು ಅಂತ ಆ ನಾಗಿನಿ ಹೇಳುತ್ತೆ. ಅಷ್ಟೇ ಅಲ್ಲ, ನಾಗಿನಿ ಹೇಳಿದ ಹಾಗೆ ಅವಳ ಹತ್ರ ಇರೋ ಬ್ಯಾಂಬೋ ಆಟೋ ಎಲ್ಲ ಬ್ಯಾಂಬೋ ಮನಿ ಆಟೋ ಆಗಿ ಬದಲಾಗ್ಬಿಡುತ್ತೆ. ಅದೆಲ್ಲ ನೋಡಿದ್ರೆ ಲೋಕನಾಥಂ ತುಂಬ ಸಂತೋಷ ಪಡ್ತಾನೆ. ಆ ಸುತ್ತಮುತ್ತಲಿನವರೆಲ್ಲ ಲೋಕನಾಥಂ ಹತ್ರ ಇರೋ ಬ್ಯಾಂಬೋ ಮನಿ ಆಟೋನ ನೋಡಿ ಎಲ್ಲರೂ ಆಕರ್ಷಣೆ ಆಗ್ತಾರೆ. ಸ್ವಲ್ಪ ದಿನಗಳಲ್ಲೇ ಲೋಕನಾಥಂ ಹತ್ರ ಇರೋ ಬ್ಯಾಂಬೋ ಮನಿ ಆಟೋ ತುಂಬ ಫೇಮಸ್ ಆಗ್ಬಿಡುತ್ತೆ. ಅದರಿಂದ ಲೋಕನಾಥಂಗೆ ಸಂಪಾದನೆ ಜಾಸ್ತಿ ಆಗುತ್ತೆ. ಆ ಬಂದ ಹಣದಿಂದ ಆತನ ಹೆಂಡತಿಗೆ ವೈದ್ಯ ಮಾಡಿಸ್ತಾನೆ. ಸ್ವಲ್ಪ ದಿನಕ್ಕೆ ಅವನ ಹೆಂಡತಿ ಹುಷಾರಾಗ್ತಾಳೆ. ಲೋಕನಾಥಂ ಆ ಬ್ಯಾಂಬೋ ಮನಿ ಆಟೋಯಿಂದ ಬರೋ ಹಣದಿಂದ ಯಾವ ಕಷ್ಟನೂ ಇಲ್ಲದೆ ಸುಖವಾಗಿ ಜೀವಿಸ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಇಷ್ಟು ದೊಡ್ಡ ವರವನ್ನು ಆತನಿಗೆ ಕೊಟ್ಟಿದ್ದಕ್ಕೆ ಆ ನಾಗಿನಿಗೆ ಯಾವತ್ತೂ ಲೋಕನಾಥಂ ಕೃತಜ್ಞತೆಗಳು ಹೇಳ್ಕೊಳ್ತಾ ಇರ್ತಾನೆ.